ಆಗಿದೆ. ಈ ವಿಚಾರವಾಗಿ ನಾವು FIR ಅನ್ನು ದಾಖಲೆ ಮಾಡಿದ್ದೀವಿ. ಮತ್ತು ಈ ಸಂಬಂಧಪಟ್ಟಿದೆ ಈಗಾಗಲೇ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಒಬ್ಬ ಮೈನರ್ ಇದ್ದಾರೆ, 4 ಜನ ಮೇಜರ್ ಇದ್ದಾರೆ. ಅವ್ರಿಗೆ ಈಗ ಅರೆಸ್ಟ್ ಪ್ರೊಸೀಜರ್ ಮಾಡಿಕೊಂಡು ಇಮಿಡಿಯೇಟ್ಲಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಕೊಟ್ಟಿವಿ. ಅಂದರೆ ಬೇರೆಯವರನ್ನ ವಶಕ್ಕೆ ಪಡೆದಿದ್ದಾರೆ ಸರ್, ತನಿಖೆ ಮುಂದುವರಿತಾ ಇದೆ. ಎಷ್ಟು ಟೀಮ್ ಇಲ್ಲ, ಟೋಟಲ್ ಇನ್ನೂ ಕೆಲವು ಸಸ್ಪೆಕ್ಟ್ಸ್ ಇದ್ದಾರೆ. ಅದಕ್ಕೆ ಟೋಟಲ್ 3 ಟೀಮನ್ನು ನಾವು ಮಾಡಿಕೊಂಡಿದ್ದೀವಿ. ಆ 3 ಟೀಮ್ರವರು ಈಗಾಗಲೇ ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಜಸ್ಟ್ ಒಂದು 15 ಮಿನಿಟ್ಸ್ ಬ್ಯಾಕ್ ಒಬ್ಬ ಆರೋಪಿ, 5ನೇ ಆರೋಪಿ ಒಬ್ಬ ಸಿಕ್ಕಿದ್ದಾನೆ. ಇನ್ನೂ ಕೆಲವು ಜನ ಯಾರಿದ್ದಾರೆ ಅವ್ರಿಗೆ ಈಗ ಟೀಮ್ರವರು ಕೆಲಸ ಮಾಡಿ ಇವತ್ತು ಒಳಗಡೆ ಅರೆಸ್ಟ್ ಮಾಡ್ತೀವಿ. ಸರ್, ಏನಾಗಿತ್ತು ಸರ್ ಇನ್ಸಿಡೆಂಟ್? ಆ್ಯಕ್ಚುಲಿ ಇನ್ಸಿಡೆಂಟ್ ಅದೇ, ಇವರು ಹುಡುಗ ಹುಡುಗಿರವರಲ್ಲಿ ಅವರು ಮಾತನಾಡುವಾಗ ಕೆಲವರು ಹೋಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿಕೊಂಡು ಐಡೆಂಟಿಟಿ ಬಗ್ಗೆ ಕೇಳುವಾಗ ಸ್ವಲ್ಪ ಮಾತು ಬೆಳೆದು ಹುಡುಗರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮೇಜರ್ ಏನು ಹೊಡೆದಿದ್ದಾರೆ? ಮೇಜರ್ ಇಂಜುರೀಸ್ ಇಲ್ಲ, ಬಟ್ 3 ಜನಕ್ಕೂ ಇಂಜುರೀಸ್ ಆಗಿದೆ. ಸಿಕ್ಸ್ ಇದ್ದಾರಲ್ಲ ಸರ್, ಅವರು ಯಾವ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಏನಾದರೂ ಕೇಳಿಲ್ಲ? ಆ ಡೀಟೇಲ್ಸ್ ಕಾಲೇಜ್ ಯಾವ ಕಾಲೇಜ್ ಹೇಳೋದಕ್ಕಿಂತ, ಹೌದು ಅವ್ರು ಹುಡುಗ ಹುಡುಗಿರು ಪರಿಚಯವರು ಇದ್ದರು. ಮೂಲತಃ 3 ಹುಡುಗರು ಕೇರಳ ರಾಜ್ಯದಿಂದ ಈ ಕಡೆ ಬಂದಿದ್ದರು ಪ್ರಯಾಣಕ್ಕೆ. ಇದು ಮಾಹಿತಿ ಈಗ ಇವ್ರಿಗೆ ಕೇಳಾದ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಈಗ ನಾಳೆ 10 ಗಂಟೆಯಿಂದ 11 ಗಂಟೆ ಫಸ್ಟ್ ಶನಿವಾರ, ಪ್ರತಿ ತಿಂಗಳ ಫಸ್ಟ್ ಶನಿವಾರಕ್ಕೆ ನಾವು ಒಂದು ಫೋನಿನ ಕಾರ್ಯಕ್ರಮ ಮಂಗಳೂರು ಸಿಟಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ನನಗೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ರು, ಸರ್ ತುಂಬ ಒಳ್ಳೆ ಕಾರ್ಯಕ್ರಮ ಇತ್ತು, ಮುಂದೆ ಮತ್ತೆ ಶುರು ಆಗಬೇಕು. ಸೊ ಈಗ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರತಿ ಶನಿವಾರ ಮೊದಲನೇ ಶನಿವಾರ ತಿಂಗಳದ್ದು ಅವಾಗ ನಾವು ಫೋನಿನ ಕಾರ್ಯಕ್ರಮ ಮಾಡ್ತೀವಿ. ಸಾರ್ವಜನಿಕರವರು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಗೆ ಅವ್ರಿಗೆ ಯಾರದೇ ತೊಂದರೆ ಇದ್ದರೆ ನಮಗೆ ಫೋನ್ ಮಾಡಿ ಅವ್ರದ್ದು ದೂರುಗಳು ಹೇಳಿದರೆ ಅದರ ಮೇಲೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ. ಕಂಪ್ಲೇಂಟ್ ಕೊಟ್ಟರೆ, ಫೋನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಎಷ್ಟು ದಿನದ ಒಳಗಡೆ ಏನಾದರೂ ಎಷ್ಟು ಇಮಿಡಿಯೇಟ್? ಅದರಲ್ಲಿ ಒಂದು 2 ಭಾಗದಲ್ಲಿ ನಾವು ಆ ವಿಚಾರಗಳನ್ನು ಡಿವೈಡ್ ಮಾಡಬಹುದು. ಒಂದು ತಕ್ಷಣ ನೆಕ್ಸ್ಟ್ 24 ಅವರ್ಸಲ್ಲಿ ಬಗೆಹರಿಸೋದು ಕಂಪ್ಲೇಂಟ್ಗಳು ಇರ್ಬೋದು, ಸಣ್ಣ ಪುಟ್ಟ ಟ್ರಾಫಿಕ್ ವಿಚಾರ ಇರ್ಬೋದು, ಪಾರ್ಕಿಂಗ್ ವಿಚಾರ ಇರ್ಬೋದು. ಇನ್ನು ಕೆಲವರು ಸ್ವಲ್ಪ ಮಾಹಿತಿ ಕಲೆ ಹಾಕಿ ಮಾಡೋದು ಕೆಲಸ, ಅದಕ್ಕೆ ನಾವು ಒಂದು 1 ವಾರ 10 ದಿನ ಒಳಗಡೆ ಕ್ರಮ ಕೈಗೊಳ್ತೀವಿ. ಒಂದು 3-4 ದಿನಗಳ ಹಿಂದೆ ನಮ್ಮ ಚಿರುಂಬ ಭಗವತಿ ದೇವಸ್ಥಾನದ ಬಳಿ ನಮ್ಮ ಒಂದು ಹಿಂದೂ ಹುಡುಗಿಯ ಮೇಲೆ ಬಲಾತ್ಕಾರವಾಗಿ ಕೈ ಹಾಕುವಂಥದ್ದು ಏನೋ ಒಂದು ಪ್ರಯತ್ನ ನಡೆದಿರುವ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇದರ ಬಗ್ಗೆ ತ್ವರಿತಗತಿಯಲ್ಲಿ ಅವರ ಮೇಲೆ ಕಾನೂನಿನ ಕ್ರಮ ತಗೊಳ್ಳುವಂಥದ್ದು ಆಗಲಿಲ್ಲ. ನಮ್ಮ ಯುವಕರ ಮನಸ್ಸಲ್ಲಿರುವಂಥದ್ದು 4 ದಿನಗಳ ಹಿಂದೆ ಆದ ಘಟನೆಗೆ, ಒಂದು ವಾರಗಳ ಹಿಂದೆ ಆದಂಥ ಘಟನೆಗೆ ತ್ವರಿತಗತಿಯ ಕ್ರಮ ಇಲ್ಲ. ಆದರೆ ನಿನ್ನೆ ಆದ ಘಟನೆಯ ಬಗ್ಗೆ ಭಾರಿ ತ್ವರಿತಗತಿಯಲ್ಲಿ ಕ್ರಮ ತಗೊಂಡಿದ್ದಾರೆ. ಇದೊಂದು ರೀತಿಯ ಪಾರ್ಷಲಿಟಿ ಅಂತ ನಮ್ಮ ಮನಸ್ಸಿಗೂ ಅನಿಸಿದೆ ಮತ್ತು ಯುವಕರ ಮನಸ್ಸಲ್ಲಿ ಬಲವಾಗಿ ನಿಂತಿದೆ. ಇದು ಮುಂದೆ ಆಗಬಾರದು. ಆ ಕೇಸನ್ನು ಕೂಡ ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರನ್ನು ಬಂಧಿಸುವಂಥದ್ದು ಮತ್ತು ಅವರ ಮೇಲೆ ಸೂಕ್ತ ಕ್ರಮ ತಗೊಂಡು ಕೇಸು ಹಾಕಿಸಿ ಅವರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಆಗಬೇಕು ಅಂತ ನಮ್ಮ ಆಗ್ರಹ.